ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಚಿಂತ ಟೆಕ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಇಯರ್ಫೋನ್ನ ಸ್ಪೀಕರಿಗೆ ಕನೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮುಗಿಸಿದ್ದೆ. ನೀವೇನ ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂದರೆ ಬೆಂಡ್ ಯಾವ ಥರ ಕಟ್ ಮಾಡೋದು ಇಲ್ಲಿ ನೋಡ್ತಾ ಇದ್ದೀನಿ. ನೋಡಿ ಭಾರತ ಯಾವ ಥರ ಕಟ್ ಮಾಡಿದ್ದೀನಿ, ಕರೆಕ್ಟ್ ಫಿನಿಷಿಂಗ್ ಕಾಣ್ತಿದೆ ನೋಡಿ. ಮತ್ತೆ ಬೇಕಾದ್ರೆ ನಿಮಗೆ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಯಾವ ಥರ ಕಟ್ ಆಗ್ತಿದೆ, ಇನ್ನು ಯಾವ ಥರ ಮಾಡೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ, ಮತ್ತು ಈ ವಿಡಿಯೋ ಲಿಂಕ್ ನಾನು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನೀವು ಏನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಹಾಲ್ ಅಂತ ಹೊಡೆದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಬರ್ತಾ ಹೋಗುತ್ತೆ. ಅಚಿಂತ ಟೆಕ್ ಬಾರಲ್ಲಿ ಹೊಡೆದ್ರೆ ನಾವು ಮಾಡಿರೋ ಎಲ್ಲ ವಿಡಿಯೋಗಳು ನೋಡ್ತಾ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೇಂಟ್ ಕಟ್ ಮಾಡೋ ಇನ್ಸ್ಟ್ರೂಮೆಂಟ್ ಮೆಟೀರಿಯಲ್ಸ್ ಬಂದು ಒಂದು ಬೆಂಡ್ ತಗೊಳ್ಳಿ. ಇದು ಇಂಗ್ಲೀಷಲ್ಲಿ ಥರ್ಮೋಕೋಲ್ ಅಂತ ಕರೀತಾರೆ. ಇದು ರೀಚಾರ್ಜಬಲ್ ಬ್ಯಾಟ್ರಿ, ಇಲ್ಲ ಅಂದರೆ ರಿಮೋಟ್ ಇರೋಕ್ಕ ಸೆಲ್ ತಗೊಂಡು ನಡೆಯುತ್ತೆ. ಇದು 3 ರೂಪಾಯಿ ಪೆನ್ನಿಂಗ್ ಕಳುವೆ. ಇದು ಸ್ವಿಚ್ಚು, ಇದು ಆಕ್ಸರ್ ಬ್ಲೇಡು, ಪೆನ್ನಿಂಗ್ ಕಳುವೆ ಕಟ್ ಮಾಡೋಕ್ಕೆ ಬೇಕಾಗುತ್ತೆ. ಇದು ಸ್ಕ್ರಬ್ಬರ್, ಪಾತ್ರೆ ತೊಳೆಗೆ ಬಳಸ್ತಾರೆ, ಇದನ್ನ ಸ್ಟೈನ್ಲೆಸ್ ಸ್ಟೀಲ್ದಾಗಿರ್ಬೇಕು. ಇವು ಸ್ಕ್ರೂ. ಮೊದಲೇ ಮಾಡಬೇಕಂದ್ರೆ ಪೆನ್ನಿ ಮೂತಿನ ಕಟ್ ಮಾಡ್ತಾ ಹೋಗಿ ಆಕ್ಸರ್ ಬ್ಲೇಡ್ ಯೂಸ್ ಮಾಡ್ಕೊಂಡು ಪೆನ್ನಿನ ಮೂತಿ ಕಟ್ ಮಾಡಾದ್ಮೇಲೆ ಪೆನ್ ಹಿಂದೆ ಕ್ಯಾಪ್ ಇರುತ್ತಲ್ಲ ಅದನ್ನ ತೆಗಿತಾ ಹೋಗಿ ಅದನ್ನ ಸ್ಕ್ರೂ ಸೇರ್ಸೋಕ್ಕೆ ಸರಿಯಾಗುತ್ತೆ. ಒಂದು ಬಾಕ್ಸ್ ರೆಡಿ ಮಾಡಿದ್ದೀನಿ, ಇದರ ಮೆಜರ್ಮೆಂಟ್ನೆಲ್ಲ ಡಿಸ್ಪ್ಲೇ ಮಾಡ್ತೇನೆ ನೋಡಿ. ಇದು ಗಮ್ನ ಗ್ಲೂಗನ್ ಯೂಸ್ ಮಾಡ್ಕೊಂಡು ಹಾಕಿರೋದು, ಇಲ್ಲ ಪೆವಿಕಲ್ ಯೂಸ್ ಮಾಡಿರೋ ನಡೆಯುತ್ತೆ. ಪೆನ್ನಿಂಗ್ ಕೊಳವೆನ ಬಾಕ್ಸ್ ಸೇರಿಸ್ತಾ ಇದ್ದೀನಿ, ಅದರ ಸ್ಕೆಚ್ ಆ ಥರ ಇದೆ ನೋಡಿ. ಪೆನ್ನಿಂಗ್ ಕೊಳವೆ ಎಲ್ಲ ಸೇರಿಸಾದ್ಮೇಲೆ ಅದರ ಸುತ್ತಲೂ ಗಮ್ ಹಾಕ್ತಾ ಹೋಗಿ, ಇಲ್ಲ ಅಂದರೆ ಫೆವಿಕಲ್ ಹಾಕಿರೂ ನಡೆಯುತ್ತೆ. ಪೆನ್ನಿನ ಸುತ್ತಕ್ಕೂ ಹಾಕಾದ್ಮೇಲೆ ಕ್ಯಾಪ್ ಇರುತ್ತಲ್ಲ ಆ ಜಾಗನ ತುಂಬ್ತಾ ಹೋಗಿ ಗ್ಲೂಗನ್ ಯೂಸ್ ಮಾಡ್ಕೊಂಡು ಗಮ್ಮೆಲ್ಲ ತುಂಬಾದ್ಮೇಲೆ ಸ್ಕ್ರೂನ ಹೀಟ್ ಮಾಡಿ ಅದನ್ನ ಸೇರಿಸ್ತಾ ಹೋಗಿ ಸ್ಕ್ರೂನ ಕರೆಕ್ಟಾಗಿ ಫಿಟ್ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಕೂತಿದೆ. ಬಾಡಿ ಎಲ್ಲ ರೆಡಿಯಾಗಿದೆ, ಇನ್ನೇನು ಕನೆಕ್ಷನ್ ಬಾಕಿ ಇರೋದು. ಬ್ಯಾಟ್ರಿ ತಗೊಳ್ಳಿ, ಸಾಲ್ಟ್ ಯೂಸ್ ಮಾಡ್ಕೊಂಡು ವೈರ್ನ ಕನೆಕ್ಷನ್ ಕೊಡ್ತಾ ಹೋಗಿ ಪ್ಲಸ್ಸು ಮೈನಸ್ಸಿಗೆ. ಇದು ಸ್ವಿಚ್ಚು, ಸ್ವಿಚ್ಚನ್ನ ಕನೆಕ್ಟ್ ಮಾಡ್ತಾ ಹೋಗಿ ಒಂದು ಪ್ಲಸ್ಸು ಇಲ್ಲ ಒಂದು ಮೈನಸ್ಸಿಗೆ ಕನೆಕ್ಷನ್ ಕೊಟ್ಟರೆ ಸಾಕು. ನೆಕ್ಸ್ಟು ಆ ಸ್ವಿಚ್ಚಿಂದ ಒಂದು ವೈರ್ ತಗೊಂಡ್ರೆ ಸಾಕು. ಈಗ ಒಂದು ಸ್ವಿಚ್ ಕನೆಕ್ಷನ್ ಕೊಡ್ತಾಯಿ ನೋಡಿ. ಸ್ವಿಚ್ ಕನೆಕ್ಷನ್ ಆದಮೇಲೆ ಸ್ವಿಚ್ಚಿಂದ ಒಂದು ವೈರ್ ತಗೊಂಡು ಈ ಸ್ಕ್ರೂಗೆ ಸುತ್ತಾ ಹೋಗಿ ಇನ್ನೊಂದು ವೈರ್ ಆಲ್ರೆಡಿ ಇನ್ನೊಂದು ಸ್ಕ್ರೂಗೆ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಸ್ಕ್ರಬ್ಬರ್ ತಗೊಳ್ಳಿ, ಅದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತಲ್ಲ ಒಂದು ನೂಲು ತಗೊಂಡು ಕಟ್ ಮಾಡ್ಕೊಳ್ಳಿ. ನೂಲನ್ನು ಒಂದು ಸೈಡ್ ಸ್ಕ್ರೂವಲ್ಲಿ ಸುತ್ತಿ ಇನ್ನೊಂದು ಸೈಡು ಸುತ್ತಾ ಹೋಗಿ ಇನ್ನೊಂದು ವಿಷಯ ಏನಂದರೆ ಸ್ವಿಚ್ ಹಾಳಾಗಿದೆ, ಆದ್ದರಿಂದ ನಾನು ಸ್ವಿಚ್ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಕನೆಕ್ಷನ್ ಕೊಡ್ತಾ ಇದ್ದೀನಿ. ನೋಡಿ ಅಲ್ಲಿ ರೆಡ್ ಹಾಟ್ ಕಾಣ್ತಿದೆ. ಇನ್ಸ್ಟ್ರೂಮೆಂಟ್ ಎಲ್ಲ ರೆಡಿಯಾಗಿದೆ, ಇನ್ನೇನು ಚೆಕ್ ಮಾಡಬೇಕು. ಒಂದು ಬೆಂಡ್ ತಗೊಳ್ಳಿ, ಎರಡು ಸ್ಕ್ರೂ ನಡುವೆ ಬೆಂಡ್ ಸೇರಿಸ್ತಾ ಹೋದರೆ ಸಾಕು, ಜಸ್ಟ್ ಕಟ್ ಆಗ್ತಾ ಹೋಗುತ್ತೆ ಸಿಂಪಲ್ಲಾಗಿ. ನೀವೇ ನೋಡ್ತಾ ಇರಿ ನೋಡಿ ಅಲ್ಲಿ ಎಷ್ಟು ರೆಡ್ ಡಾಟ್ ಇದೆ ಆ ವೈರು. ಇನ್ಸ್ಟ್ರೂಮೆಂಟು ಯಾವ ಥರ ವರ್ಕ್ ಆಗುತ್ತಂದರೆ ಬ್ಯಾಟ್ರಿಯಲ್ಲಿ ಪ್ಲಸ್ಸು ಮೈನಸ್ ಅಂತ ಇರುತ್ತೆ, ಆ ವೈರು ಎರಡೂ ಕನೆಕ್ಷನ್ನು ಕೊಟ್ಟಾಗ ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದೇ ಥರ ನಾನು ಒಂದು ವೈರಿ ಕನೆಕ್ಷನ್ ಮಾಡಿದ್ದೀನಿ, ಒಂದು ಪ್ಲಸ್ಸು ಮೈನಸ್ನ ಒಂದು ವೈರಿ ಕನೆಕ್ಷನ್ ಮಾಡಿದ್ದೀನಿ. ಆ ಕನೆಕ್ಷನ್ ಮಾಡೋದ್ರಿಂದ ಅದರಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದು ಪಾತ್ರೆ ತೊಳೆ ಬ್ರಷ್ ಆಗೋದ್ರಿಂದ ಹೈ ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಅದು ಹೀಟ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಬೆಂಡ್ ಈಸಿಯಾಗಿ ಕಟ್ ಆಗ್ತಾ ಹೋಗುತ್ತೆ.
ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮಾಡಿರೋ ಎಲ್ಲ ವಿಡಿಯೋಗಳು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನೋಡಿ. ಜೈ ಜೈ ಭಾರತ್ ಮಾತಾ.